ಕಾಳಿ ಕನ್ನಡ ವಾಹಿನಿ ಸತ್ಯ ನಿಮ್ಮ ಮುಂದೆ ಇಂದಿನ ಮುಖ್ಯಾಂಶಗಳು ದೇಶದ ಏಕತೆಗಾಗಿ ಪಾದಯಾತ್ರೆ ಮತ್ತೆ ಕುಸಿದ ಅಣಶಿ ಗುಡ್ಡ ಮನೆಯ ಮೇಲೆ ಬಿದ್ದ ಬೃಹತ್ ಗಾತ್ರದ ಮರ ತಪ್ಪಿದ ಅನಾಹುತ ಗ್ಯಾಸ್ ಟ್ಯಾಂಕರ್ ಪಲ್ಟಿ ವಾರ್ತೆಗಳ ವಿವರ ದೇಶದ ಏಕತೆಗಾಗಿ ಪಾದಯಾತ್ರೆ ಹಳಿಯಾಳ್ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಳ್ಳಲಾದ 75ನೇ ಸ್ವಾತಂತ್ರ್ಯ ಭಾರತದ ಅಮೃತ ಮಹೋತ್ಸವ ಆಚರಣೆಯ ಅಂಗವಾಗಿ ದೇಶದ ಏಕತೆಗಾಗಿ ನಡಿಗೆ ಇಂದು ಪಟ್ಟಣದ ಕೆಕೆ ಹಳ್ಳಿಯಿಂದ ಹಳಿಯಾಳದ ಕಿಲ್ಲಾ ಕೋಟೆಯವರೆಗೆ ಪಾದಯಾತ್ರೆಯಲ್ಲಿ ಭಾಗವಹಿಸಲಾಯಿತು महात्मा गांधी के बोलो सुभाष चंद्र बोस के बोलो सुभाष चंद्र बोस के बोलो जवाहरलाल नेहरू के बोलो सुभाष चंद्र बोस के बोलो वल्लभ भाई पटेल के बोले वन माथे चले बड़े बड़ी दूर हो तो निडी गए चिल्ला पुल्ले आग बात ಎಲ್ಲರೂ ಸುರಕ್ಷಿತದಿಂದ ಲೈನ್ ನಡಿಬೇಕು. ಇದು ಪದಯಾತ್ರೆ ಅಂದ್ರೆ ಪದಯಾತ್ರೆ ಹಾಗಾಗಬೇಕು. ಮುಂಚೆ ನಡೀಕ್ ಹೋಗ್ತೇವಲ್ಲ ಹಾಗಾಗಲ್ಲ. ಇವಾಗ ಲೈನ್ ನಡಿಬೇಕಾದ್ರೆ 4 ಜನ 5 ಜನ ಅಂತ ಹಾಕೊಂಡು ಲೈನ್ ಹೋಗ್ಬೇಕು. ಪಚ್ಚನ ಕಾಣಿಸ್ತದೆ, ಇಲ್ಲದೆಲ್ಲ ಗೊಂದಲ ಕಾಣಿಸ್ತದೆ. ಗೊತ್ತಲ್ಲ ಪೂಜ್ಯ ಗುರುಗಳ ಆಶೀರ್ವಾದದಿಂದ ಇವಾಗ ಪವಿತ್ರವಾದ ಮಠ ನಾವು ಪದಯಾತ್ರೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ಇಡೀ ದೇಶದಲ್ಲಿ ಈ ಕಾರ್ಯಕ್ರಮ ಜಾರಿಗೆ ಬರ್ತಾ ಇದೆ. ನಾವು ಸ್ವಾತಂತ್ರ್ಯ ಉತ್ಸವವನ್ನು ಪ್ರತಿ ವರ್ಷ ಆಚರಿಸುತ್ತೇವೆ. ಆದರೆ ಈ ವರ್ಷ ವಿಶೇಷ. ಸ್ವಾತಂತ್ರ್ಯಕ್ಕೆ ಈ ವರ್ಷ 17 ಆಗಸ್ಟ್ಗೆ 75 ವರ್ಷ ಆಗ್ತಾ ಇದೆ. ಹಾಗಾಗಿ 75 ವರ್ಷದ ಕಾಲ ಒಂದ್ ಕಡೆ ಪ್ರಗತಿ ನೋಡಿದ್ದೇವೆ, ಒಂದ್ ಕಡೆ ಬಡತನ ದೂರ ಆಗುವುದು ನೋಡಿದ್ದೇವೆ, ನಿರುದ್ಯೋಗ ದೂರ ಆಗುವುದು ನೋಡಿದ್ದೇವೆ. ಆದ್ರೆ ಈಗ ಬಹಳ ಸಮಸ್ಯೆಗಳು ದೇಶದಲ್ಲಿ ನಿರ್ಮಾಣ ಆಗಿದ್ದಾವೆ. ಇದು ನಾವು ತಿಳ್ಕೊಳ್ಬೇಕು. ಮತ್ತೆ ಕುಸಿದ ಅಣಶಿ ಗುಡ್ಡ. ಜಿಲ್ಲೆಯ ಅಣಸಿ ಘಾಟ್ ಎಂದೇ ಪ್ರಸಿದ್ಧವಾದ ರಸ್ತೆ ಅಣಸಿ, ಕಳೆದ ಕೆಲವು ದಿನಗಳಿಂದ ಬಿದ್ದ ಭಾರಿ ಮಳೆಯಿಂದಾಗಿ ಮತ್ತೆ ಗುಡ್ಡ ಕುಸಿದು ಸಂಪರ್ಕ ಕಡಿತಗೊಂಡಿದೆ. ಅಣಸಿ ಗುಡ್ಡ ಕುಸಿತದಿಂದ ಕಾರವಾರದಿಂದ ಬೆಳಗಾವಿಗೆ ಸಂಪರ್ಕ ಹಾದುವ ರಾಜ್ಯ ಹೆದ್ದಾರಿ ಸಂಚಾರ ಬಂದ್ ಆಗಿದೆ. ಈ ರಸ್ತೆ ಮುಖ್ಯ ರಸ್ತೆವಾಗಿದ್ದು ಸಂಪರ್ಕ ಕಡಿತದಿಂದ ವಾಹನಗಳ ಸಂಚಾರಕ್ಕೆ ಭಾರಿ ಅಡಚಣೆಯಾಗಿದೆ.
ಮನೆಯ ಮೇಲೆ ಬಿದ್ದ ಬೃಹತ್ ಗಾತ್ರದ ಮರ ತಪ್ಪಿದ ಅನಾಹುತ. ಜಿಲ್ಲೆಯ ಗಣೇಶ್ಗುಡಿಯಲ್ಲಿ ಭಾರೀ ಮಳೆಯಿಂದಾಗಿ ಮಣ್ಣು ಕುಸಿದು ಮನೆಯ ಮೇಲೆ ಬಿದ್ದ ಬೃಹತ್ ಗಾತ್ರದ ಮರ. ಈ ಹಿಂದೆಯೂ ಇಂತಹ ಅನಾಹುತ ಸಂಭವಿಸಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಸತತ ಮಳೆಯಿಂದಾಗಿ ಇಂತಹ ಅನಾಹುತ ಸಂಭವಿಸಿದೆ. ಮನೆಯ ಮೇಲೆ ಮರ ಬಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಲಿಲ್ಲ ಎಂದು ನಿಟ್ಟಿಸಿರು ಬಿಟ್ಟು ಪಲ್ಟಿ. ಗ್ಯಾಸ್ ತುಂಬಿದ ಟ್ಯಾಂಕರ್ ಪಟ್ಟಣದ ಮಧ್ಯೆ ಪಲ್ಟಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಗೇರುಸೊಪ್ಪ ವೃತ್ತದ ಬಳಿ ಬೆಳಗ್ಗೆ ಬುಧವಾರ ಚಾಲಕನ ನಿಯಂತ್ರಣ ತಪ್ಪಿ ಹೆದ್ದಾರಿ ಮಧ್ಯೆ ಗ್ಯಾಸ್ ಟ್ಯಾಂಕರ್ ಉಳಿಬಿದ್ದಿದೆ. ಮಂಗಳೂರಿನಿಂದ ಹುಬ್ಬಳ್ಳಿ ಕಡೆಗೆ ಟ್ಯಾಂಕರ್ ತೆರಳುತ್ತಿತ್ತು ಎನ್ನಲಾಗಿದೆ. ಅನಿಲ ಸೋರಿಕೆಯಾಗದಂತೆ ಅಗ್ನಿಶಾಮಕ ಸಿಬ್ಬಂದಿ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡಿದ್ದಾರೆ. ಹೆದ್ದಾರಿಯಲ್ಲಿ ವಾಹನ ಸಂಚಾರಕ್ಕೆ ಬದಲಿ ಮಾರ್ಗವನ್ನು ಪೊಲೀಸರು ಸೂಚಿಸಿದ್ದಾರೆ. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 9986177322. ನಾನು ನಿಮ್ಮ ಪ್ರತಿನಿಧಿ ಸಾಧನಾ ಪಿಕಳೆ, ಜೊತೆ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್, ಕ್ಯಾಮ್ರಾಮ್ಯಾನ್ ಲತೇಶ್ ಚಾಟ್ಲಾ, ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.